ಹಲೋ ಹಲೋ ಹೀಗೆ ಕೊರ್ ಹೈ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಒಬ್ರು ಕಸ್ಟಮರ್ಗೆ ಮಿಷಿನ್ ಡೆಲಿವರಿ ಇತ್ತು. ಸೊ ಮೈಸೂರಿಗೆ ಹೊರಡೋಣ ಅಂತ ಹೊರಡ್ತಾ ಇದ್ವಿ. ಸೊ ಬೆಳಗ್ಗೆ ಬೆಳಗ್ಗೆನೆ ಆಟೋದಲ್ಲಿ ಟ್ರಾವೆಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಸ್ ಬೋರ್ಡ್ ಮಾಡಿದೀವಿ, ಇನ್ನೇನು ಮೈಸೂರು ರೀಚ್ ಆಗಬೇಕು ನೋಡುವ. ರೀಚ್ ಆಗ್ವಿ, ನಾಷ್ಟ ಮಾಡೋಣ ಅಂತ ಬಂದಿದ್ದೀವಿ. ನಾಷ್ಟ ಎಲ್ಲ ಸಪ್ರೇಟ್ ಸಪ್ರೇಟ್. ದೀಪು ಹೇಗಿದೆ ನಾಷ್ಟ? ಚೆನ್ನಾಗಿದೆ ನಾಷ್ಟ. ಕಸ್ಟಮರ್ ಬರ್ತಾರೆ ಮಿಷಿನ್ ಕೊಟ್ಬಿಟ್ಟು ನಿಮಗೆ ಬೆಟ್ಟಕ್ಕೆ ಹೋಗೋಣ. ಇವಾಗ ಕಸ್ಟಮರ್ಗೆ ಐಟಮ್ ಡೆಲಿವರಿ ಕೊಟ್ಬಿಟ್ಟು ಮಿಷಿನ್ ಇವಾಗ ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಅಲ್ಲಿಂದ ನಮ್ಮ ಲಿಮಿಟ್ ಅಂತ ಮಿಸ್ ಆಗ್ತದೆ. ಸತ್ತದ್ಮೇಲೆ ವಿಡಿಯೋ ಮಾಡಿ. ಸಬರ್ ಬಸ್ ಸ್ಟಾಪ್ ಅಲ್ಲಿ ಇಳ್ಕೊಂಡು ಹೆಂಗಿದ್ರು ಟೈಮ್ ಆಗಿತ್ತು ಅಂದ್ರೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಸಿಟಿ ಬಸ್ ಸ್ಟಾಪ್ ಹೋಗ್ತಿದೀವಿ. ಸೊ ಮೈಸೂರಲ್ಲಿ ಬಂದ್ರೆ ಏನ್ ಫೇಮಸ್ ಅಂದ್ರೆ ಪ್ಯಾಲೇಸ್ ನೋಡಿ, ಪ್ಯಾಲೇಸ್ ಎಷ್ಟು ಚೆನ್ನಾಗಿದೆ. ಇಲ್ಲೊಂದು ಸ್ಟ್ಯಾಚು ಇದೆ, ಸ್ಟ್ಯಾಚು ಆಗ್ಮೇಲೆ ನೆಕ್ಸ್ಟ್ ಆಪೋಸಿಟ್ ಅಲ್ಲಿ ಪ್ಯಾಲೇಸ್ ಕಾಣಿಸುತ್ತೆ. ಮೈಸೂರಿಗೆ ಬಂದ್ಮೇಲೆ ಪ್ಯಾಲೇಸ್ ವಿಸಿಟ್ ಮಾಡಲಿಲ್ಲ ಅಂದ್ರೆ ಹೇಗೆ ಹೇಳಿ. ಪ್ಲೇಸಸ್ ಎಲ್ಲ ನಾವು ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ, 2 ವಿಡಿಯೋಸ್ ಮಾಡಿದ್ದೀನಿ ಮೈಸೂರು ಬ್ಲಾಗು. ಸೊ ಆ ವಿಡಿಯೋಸ್ ಹೋಗ್ಬಿಟ್ಟು ನೋಡ್ಬೋದು ನೀವು ಯಾವ ಪ್ಲೇಸಿಗೆ ರೀಚ್ ಆಗಿದ್ವಿ ಅಂತ. ಸೊ ಹಾಗೇನೆ ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕಿತ್ತಲ್ಲ, ಹಾಗೆ ಬೆಟ್ಟಕ್ಕೆ ಬಂದ್ವಿ. ಬಿಸಿಲಂತೂ ಸಖತ್ ದಗದಗ ಅಂತಿತ್ತು, ಮತ್ತೆ ಎಷ್ಟು ಜನ ಅಂದ್ರೆ ಹೆವಿ ರಶ್. ಯಾಕೆ ಅಂತ ಅಂದ್ರೆ ಇವಾಗೆಲ್ಲ ಮಕ್ಳಿಗೆಲ್ಲ ವೆಕೇಶನ್ಸ್ ಅಲ್ವಾ, ಸೊ ಹೆವಿ ರಶ್ ಇತ್ತು. ಎಷ್ಟೇ ರಶ್ ಇದ್ರು ಕೂಡ ನಾವಂತೂ ಚಾಮುಂಡಮ್ಮನ ನೋಡ್ಕೊಂಡೇ ಬರೋದು. ಹಾಗಾಗಿ 100 ರೂಪಾಯಿ ಕ್ಯೂ ಅಲ್ಲು 200 ರೂಪಾಯಿ ಕ್ಯೂ ಅಲ್ಲೂ ಸೇಮ್ ಜನನೇ ಇದ್ರು. ನಾವು 100 ರೂಪಾಯಿ ಕ್ಯೂ ಅಲ್ಲಿ ಹೋಗ್ಬಿಟ್ಟು ಬಂದ್ವಿ. ಹೋಗ್ಬಿಟ್ಟು ಬರೋ ಅಷ್ಟರಲ್ಲಿ ಫುಲ್ಲು ನೆಂದೋಗ್ಬಿಟ್ಟಿದ್ವಿ. ಫುಲ್ಲು ಬೆವರು, ಇರೋರೆಲ್ಲ ಉಪ್ಪು ಉಸು 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 ಅಂತವ್ರೆ. ಅಲ್ಲಿಂದ ಆಚೆ ಬಂದು ಹಾಗೆ ಸ್ವಲ್ಪ ಫೋಟೋಸ್ ತಗೊಂಡು ನಾನು ಕೈಗೆ ತಾಯಿ ಕಳ್ಸ್ಕೊಬೇಕಿತ್ತು, ಕಟ್ಸ್ಕೊಂಡೆ. ಮೈಸೂರಿಗೆ ಬಂದ್ಮೇಲೆ ಚಾಮುಂಡಿ ಹಿಲ್ಸ್ ಅಲ್ಲಿ ತಾಯಿ ಕಟ್ಟಿಸ್ಕೊಳ್ಲಿಲ್ಲ ಅಂದ್ರೆ ಅದೊಂಥರ ಎಮೋಷನ್ ಗಾಯಸ್. ಎಲ್ಲ ಯಾರ್ಯಾರು ಹೋದಾಗೆಲ್ಲ ತಾಯಿ ಕಟ್ಟಿಸ್ಕೊಂಡ್ಬಿಡ್ತೀರಾ, ಕಮೆಂಟ್ ಮಾಡಿ. ಹಾಗೆ ಇಲ್ಲಿ ಇಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಅಂದ್ಬಿಟ್ಟು ಒಂದು ಫೋಟೋ ತಗೊಂಡ್ವಿ, ಹಾಗೆ ವಿಡಿಯೋನು ಮಾಡ್ಕೊಂಡ್ವಿ. ನೋಡಿ ನಮ್ ದೀಪು ಒಂದ್ ಕೈಯಲ್ಲಿ ತಾಯಿ ಕಟ್ಸ್ಕೊತಾವಳೆ, ಇನ್ನೊಂದ್ ಕೈಯಲ್ಲಿ ಛತ್ರಿ ಹಿಡ್ದವಳೆ. ನೋಡಿ ಒಂಥರ ಎಮೋಷನ್ ಅದು. ಮೈಸೂರು ಬೆಟ್ಟಕ್ಕೆ ಹೋದ್ಮೇಲೆ ಚಾಮುಂಡಿ ಹಿಲ್ಸ್ಗೆ ತಾಯಿ ಕಟ್ಸ್ಕೊಂಡ್ಬರೋದು. ಹಾಗೆ ಹೀಗೆ ಮುಂದೆ ಬರ್ದ ತುಂಬಾ ಶೆಕೆ ಆಗ್ತಾ ಇತ್ತು. ಹಾಗೆ ಒಂದು ಸೋಡಾ ಕಾಣಿಸ್ತಾ ಇತ್ತು, ಸೋಡಾ ಬಿಸ್ನೆಸ್ ಎಲ್ಲಾ ಕಡೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವಾಗ. ಗೋಲಿ ಸೋಡಾ ಬೆಟ್ಟದಲ್ಲಿ ಒಂದು ಸೋಡಾದೇ ಹವಾ, ಯಾರು ನೋಡು ಎಲ್ಲ ಸೋಡಾ ಕುಡಿತಾನೆ ಇದ್ರು. ಸೊ ನಮ್ದು ಇಲ್ಲಿ ಏನ್ಬಿಟ್ಟು ನಾವು ಒಂದು ತಗೊಂಡು ಕೊಡ್ತೀವಿ. ಟೇಸ್ಟ್ ಅಷ್ಟೇನು ಓಕೆ ಆಗಿರ್ಲಿಲ್ಲ, ಬಟ್ ಚೆನ್ನಾಗಿತ್ತು ಟೇಸ್ಟ್. ಯಾಕಂದ್ರೆ ಅವ್ರು ಮಾಡೋ ರೀತಿ ಬೇರೆ. ಹಲೋ, ಇವಾಗ ಮಿಷಿನ್ ಕೊಟ್ಬಿಟ್ಟು ದೀಪು ಅವ್ರ ಫ್ರೆಂಡ್ ಮನೆಗೆ ಬಂದಿದ್ವಿ. ಸೊ ದೀಪು ಮತ್ತೆ ಅವ್ರ ಫ್ರೆಂಡ್ ಏನೋ ಮೇಕಪ್ ಮಾಡ್ತಾ ಇದಾರೆ, ಬನ್ನಿ ತೋರಿಸಿ. ಒಳ್ಳೆ ಕೀರ್ತನ. ಹಲೋ ಹಲೋ, ಹಾಯ್ ಮಾಡಿ, ಮಾಡಿ ಹಾಯ್ ಮಾಡಿ, ನೀಟ್ ಆಗಿ ಬಿಟ್ಟಂದ್ರೆ ರೆಡಿ ಆಗ್ಬಿಟ್ಟು ಬರ್ತೀನಿ. ನಾವು ರೆಡಿ ಆಗ್ತಿದ್ದೀವಿ ಫ್ರೆಂಡ್ಸ್. ಕೇಳಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಬರೀ ಮೇಕಪ್ ಫ್ರೆಂಡ್ಸ್ ಅದು. ನಾನು ಮೇಕಪ್ ಮಾಡಿ ನೋಡಿಲ್ಲ ನಾನು. ಲೇ, ಡ್ರೆಸ್ ಐತೆ ತಗೋ. ಬನ್ನಿ ಫ್ರೆಂಡ್ಸ್, ಮನೆ ಟೆರೆಸ್ ಮೇಲೆ ಹೋಗೋಣ. ಇಲ್ಲಿ ನಿಮ್ಗೆ ಯಾವ ವ್ಯೂ ಕಾಣಿಸುತ್ತೆ ಅಂದ್ರೆ ಅದೇನು ಅಂತ ಕಮೆಂಟ್ ಮಾಡಿ. ಏನೋ ಬೆಟ್ಟ ಅದೇನು ಅಂತ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ನಾನ್ ಸೆನ್ಸ್ ಮಾತಾಡ್ತಿರೋದು. ಅಲ್ಲಿ ನಮ್ ಪಿಲ್ಲರ್ ಬಾಡಿ ಬಿಲ್ಡರ್, ಇದು ಅವ್ರ ಮನೆ ವ್ಯೂ. ವ್ಯೂ ಮೈಸೂರಲ್ಲಿ ಎಲ್ಲವ್ರಿಗೆ ಮಾತ್ರ ಗೊತ್ತಿರುತ್ತೆ ವ್ಯೂ ಏನು ಅಂತ, ಯಾಕಂದ್ರೆ ಬೆಟ್ಟ ಇದೆ. ಇವರೆಲ್ಲ ಬೆಟ್ಟಕ್ಕೆ ಹೋಗಂಗೆ ಅಲ್ಲ, ಇಲ್ಲಿ ನಿಂತ್ಕೊಂಡು ಬೆಳಗ್ಗೆ ಕೈ ಮುಗಿದ್ರೆ ಸಾಕು. ಸಾಧ್ಯ ಅಲ್ಲ ಈಗ. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ, ಆಗಲ್ಲ, ಬೇಡ ಅದು. ಯಾಕೆ ಬೇಡ ಸರ್? ಇದೊಳ್ಳೆ ಕೋಳಿ ಓಡ್ತಾ ಇತ್ತು ನೋಡಿ, ನಾಟಿ ಕೋಳಿ, ನಾಟಿ ಕೋಳಿ, ನಾಟಿ ಕೋಳಿ.
ಬೆಟ್ಟ ನೋಡ್ರಿ, ಬೆಟ್ಟ ಇಲ್ಲಿದ್ರೆ ಹೋಲ್ ಮೈಸೂರು ನೋಡ್ಬೋದು ಈ ವ್ಯೂವಿಂದ ನೋಡಿ. ಹಲೋ, ಈ ಫಿಗರ್ ಎಲ್ಲೋ ನೋಡ್ದಂಗ ಐತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹಾಯ್ ಗಾಯ್ಸ್, ಈಗ ನಾವು ಕೊರಗಜ್ಜ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಸೊ ಬನ್ನಿ ಹೋಗೋಣ, ರೂಟ್ ಹೇಗಿದೆ ನೋಡೋಣ. ಹಾಗೆ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲಾನ್ ಇತ್ತು. ಸೊ ಹೋಗಲೇಬೇಕಿತ್ತು, ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೇಳ್ಕೊಂಡಿದ್ದೆ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ, ಬರೋಕ್ಕಾಗಿರ್ಲಿಲ್ಲ. ಬಟ್ ಇವಾಗ ದೇವರೇ ಕರ್ಸ್ಕೊಂಡಿದ್ದೆ. ಈ ಎಂಟ್ರಿಲಿ ಎಲ್ಲಿ ಅಂದ್ರೆ ಮೈಸೂರು ರಿಂಗ್ ರೋಡ್ ಇಂದ ಒಂದ್ ಚೂರ್ ಮುಂದೆ ಬಂದ್ರೆ ರೈಟ್ ಸೈಡ್ ಹಳ್ಳಿ ತರ ಸಿಗುತ್ತೆ. ಅಲ್ಲಿ ಎಂಟ್ರೆನ್ಸ್ ಅಲ್ಲೇ ನಿಮ್ಗೆ ಬೋರ್ಡ್ಗಳು ಹಾಕಿರ್ತಾರೆ. ಫಸ್ಟ್ ನಮಗೆ ಸಿಕ್ಕಿದ್ದ ದೇವಸ್ಥಾನ ಬಂದು ಗುಳಿಗ ದೇವಸ್ಥಾನ, ಕಾಂತಾರ ಫಿಲಮ್ ಅಲ್ಲೆಲ್ಲ ನೋಡಿರ್ತೀರಲ್ಲ. ಸೊ ಆ ಗುಳಿಗ ದೇವಸ್ಥಾನ ಸಿಕ್ತು. ಸೊ ಹಾಗೆ ಇಲ್ಲಿ ಬಂದು ಭೇಟಿ ಮಾಡಿ ಪೂಜಾರಿನ ಸ್ವಲ್ಪ ಮಾತಾಡಿಸಿ, ಯಾರೋ ಒಬ್ರು ಏನೋ ಹೂವು ಕೊಡೋ ಶಾಸ್ತ್ರ ಅಂತೆ, ಅದನ್ನ ಕೇಳ್ಕೊತಾ ಇದ್ರು. ಸೊ ಹಾಗೆ ನಾವು ಕೂಡ ಅದನ್ನ ಟ್ರೈ ಮಾಡೋಣ ಅಂತ, ದೇವ್ರ ಹತ್ರ ಏನಾದರೂ ಕೇಳ್ಕೊಂಡ್ರೆ ಅದು ಹೂವು ಕೊಡುತ್ತೆ ಅಂತ ಅಲ್ಲಿನ ವಾಡಿಕೆ. ಸೊ ಅದು ನಾವು ನಂಬಬೇಕು, ನಂಬಿಟ್ಟು. ಸೊ ನಾವು ಹಾಗೆ ಬೇಡ್ಕೊಂಡು ಪೂಜಾರಿ ಅವ್ರು ಫಸ್ಟು ಹೂವು ಕೊಟ್ಬಿಟ್ಟು ಅದ್ರ ನಾವು ಭಕ್ತಿಯಿಂದ ಬೇಡ್ಕೊಂಡು ಅದನ್ನು ದೇವ್ರ ತಲೆ ಮೇಲೆ ಇಡ್ತಾರೆ. ಸೊ ಆ ಹೂವು ಬೀಳ್ಬೇಕು, ಯಾವ ಕಡೆ ಬೀಳುತ್ತೆ ನಮಗೆ ಆಗುತ್ತೋ ಕೆಲಸ ಇಲ್ವಾ ಅಂತ ಗೊತ್ತಾಗುತ್ತೆ. ಸೊ ಹಾಗೆ ನಾವು ಟ್ರೈ ಮಾಡಿದ್ವಿ, ನೀವೇ ನೋಡಿ ಎಷ್ಟು ಹೊತ್ತಾಗುತ್ತೆ ಅಂತ. ದೇವ್ರನ್ನ ಭಕ್ತಿ ಇಟ್ಟು ನಂಬಿದ್ರೆ ಫಲ ಸಿಕ್ಕೇ ಸಿಗುತ್ತೆ ಯಾವತ್ತಿದ್ರೂ. ದೇವ್ರ ಮೇಲೆ ನಂಬಿಕೆ ಇಡಬೇಕು. ಹಾಗೆ ನಾವು ನಂಬಿಕೆ ಇಟ್ಕೊಂಡು ಬಂದ್ವಿ, ದೇವ್ರ ಫಲ ಕೊಡ್ತು ನಮಗೆ ನಾವು ಕೇಳ್ಕೊಂಡಿದ್ದಕ್ಕೆ. ಸೊ ಹಾಗೆ ನೆಕ್ಸ್ಟ್ ಟೈಮ್ ಅವ್ರು ಏನು ಹೇಳೋದು ಅಂದರೆ ಲೈಕ್ ಇವಾಗ ಹೋಗ್ಬಿಟ್ಟು ಕೇಳ್ಕೊಂಡು ವರ ಕೊಟ್ಟರೆ, ಸೊ ನೆಕ್ಸ್ಟ್ ಟೈಮು ಅದೇನಾದರೂ ಈಡೇರಿದರೆ ನಾವು ಬೇಡ್ಕೊಂಡಿದ್ದು ನೆಕ್ಸ್ಟ್ ಟೈಮ್ ಹೋದಾಗ ಅದಕ್ಕೆ ಏನಾದರೂ ಸ್ವಲ್ಪ ಕೊಡಬೇಕು. ಲೈಕ್ ಇವಾಗ ಗುಳಿಗಾಗಿ ಏನು ಹೇಳಿದ್ದು ಅಂದರೆ ಬೀಡಿ, ಸಿಗರೇಟು, ಎಂಡ, ಎಣ್ಣೆ, ಎಳ್ನೀರು ಯಾವ್ದಾದ್ರೂ ಕೊಡ್ಬೋದು, ಚಕ್ಲಿ ಕೂಡ ಕೊಡ್ಬೋದು. ಸೊ ಇದಿಷ್ಟರಲ್ಲಿ ಯಾವ್ದಾರೂ ನಮ್ಮ ಹರಕೆ ತೀರಿಸ್ಕೊಂಡು ಮೇಲೆ ಅಲ್ಲಿ ಹೋಗ್ಬಿಟ್ಟು ಕೊಡೋವಂಥ ಪದ್ಧತಿ ಇದೆ. ಸೊ ಹಾಗೆ ಮುಂದೆ ಹೋದಾಗ ಇಲ್ಲಿಂದ ಒಂಚೂರು ಮುಂದೆ ಲೆಫ್ಟ್ ರೋಡ್ ತೊಗೊಂಡ್ರೆ ಅಲ್ಲಿ ನಮಗೆ ಕೊರಗಜ್ಜ ದೇವಸ್ಥಾನ ಸಿಗುತ್ತೆ. ಸೊ ಕೊರಗಜ್ಜ ದೇವಸ್ಥಾನ ಬೇರೆ, ಅದ್ರ ಪಕ್ಕದಲ್ಲೇ ಗುಳಿಗ ದೇವಸ್ಥಾನ ಇದೆ. ಸೊ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗೋ ಎಂಟ್ರಿಯಲ್ಲೇ ನಿಮಗೆ ಪೂಜೆ ಸಾಮಾನು ಎಲ್ಲ ಇಟ್ಕೊಂಡಿರ್ತಾರೆ, ಅಲ್ಲೇ ನಿಮಗೆ ಚಕ್ಲಿ ಎಲ್ಲ ಸಿಗುತ್ತೆ. ಸೊ ಅಲ್ಲಿ ಕೂಡ ಇದೇ ವಾಡಿಕೆ ಸೇಮ್. ನಾವು ಹೋದಾಗ ಅಲ್ಲಿ ವೀಡಿಯೋ ಮಾಡೋಕ್ಕೆ ಬೇಡ ಅಂತ ಹೇಳಿದ್ರು, ಯಾಕಂದರೆ ಕೆಲವ್ರಿಗೆ ವೀಡಿಯೋ ಮಾಡಿದಾಗ ಕೆಟ್ಟದಾಗುತ್ತಂತೆ, ಸೊ ವೀಡಿಯೋ ಮಾಡಬಾರ್ದು ಅಂದರು. ಸೊ ನಾ ಅದಕ್ಕೆ ದೇವ್ರದ್ದು ವೀಡಿಯೋ ಮಾಡಿಲ್ಲ. ಸೊ ಈಚೆ ಕಡೆ ಮಾತ್ರ ನಾವು ವೀಡಿಯೋ ಮಾಡ್ಕೊಂಬಂದ್ವಿ. ಇಲ್ಲಿ ಕೂಡ ಸೇಮ್ ಪದ್ಧತಿನೇ, ಬೇಡ್ಕೊಂಡು ಆದಮೇಲೆ ನಾವು ಹರಕೆ ತೀರಿಸ್ಬೇಕು. ಹಾಗೆ ಮೈಸೂರಿಂದ ಬರಬೇಕಾದ್ರೆ ವಿ ಬಿ ಬೇಕ್ರಿಗೆ ವಿಸಿಟ್ ಮಾಡದೇ ಇರೋಕ್ಕಾಗುತ್ತಾ? ಇಲ್ಲಿ ಕೊಡೋ ಬಾದಾಮ್ ಹಾಲು ಮತ್ತು ಪಪ್ಸ್ ತಿಂತಾ ಇದ್ರೆ ಸ್ವರ್ಗನೇ, ಅಷ್ಟು ಟೇಸ್ಟ್ ಇತ್ತು. ಸೊ ಹಾಗೆ ನಾವು ಇವೆಲ್ಲ ಮುಗಿಸ್ಕೊಂಡು ಒನ್ ಡೇ ಟ್ರಿಪ್ ಆಯಿತು ಮೈಸೂರ್ದು. ಸೊ ಹಾಗೆ ಬಸ್ ಹತ್ತಿದ್ವಿ ಬೆಂಗಳೂರು ಬಸ್ಸು. ನೀವು ಯಾರಾದರೂ ಮೈಸೂರಿಗೆ ಹೋದಾಗ ಕೊರಗಜ್ಜ ದೇವಸ್ಥಾನದಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ನಿಮಗೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಈ ನೆಕ್ಸ್ಟ್ ಮಂತಲ್ಲಿ ಕೋಲ ಇದೆಯಂತ, ಯಾವಾಗ ಅಂತ ಗೊತ್ತಿಲ್ಲ. ಸೊ ಡೇಟ್ ತಿಳ್ಕೊಬೇಕು. ಕೋಲ ಇದ್ದಾಗ ಹೋಗ್ಬಿಟ್ಟು ಒಂದು ವೀಡಿಯೋ ಮಾಡ್ಕೊಂಬರ್ತೀನಿ. ಓಕೆ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್.